ಉರಿಗೌಡ ಹಾಗೂ ನಂಜೇಗೌಡರ ಇತಿಹಾಸಕ್ಕೆ ಸಂಬಂಧಿಸಿದಂತ ಸಿನಿಮಾ ಮಾಡ್ತೀವಿ ಅಂತ ಮುನಿರತ್ನ ಅವರು ಏನು ಹೇಳಿಕೊಂಡಿದ್ರು ಈಗ ಅದರಿಂದ ಹಿಂದಕ್ಕೆ ಸರಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಈಗ ಸುಧಾಕರ್ ಅವರು ಮಾತನಾಡಿದ್ದಾರೆ. ನನಗೆ ಉರಿಗೌಡರು ಗೊತ್ತಿಲ್ಲ, ನಂಜೇಗೌಡರು ಗೊತ್ತಿಲ್ಲ, ನನಗೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತ್ರ ಗೊತ್ತಿದ್ದಾರೆ. ಇತಿಹಾಸದಲ್ಲಿ ಉರಿಗೌಡ ಮತ್ತು ನಂಜೇಗೌಡರ ಬಗ್ಗೆ ನಾನು ಓದಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೊಂಡಿದ್ದಾರೆ. ಗೊತ್ತಿದ್ದವರ ಬಗ್ಗೆ ಹೇಳ್ತೀನಿ, ಗೊತ್ತಿಲ್ಲದವರ ಬಗ್ಗೆ ನಾನು ಹೇಳಲ್ಲ ಅಂತ ಸುಧಾಕರ್ ಹೇಳೋ ಮುಖಾಂತರ ಸೇಫ್ ಗೇಮ್ ಮಾಡಿದ್ದಾರೆ. ಯಾಕಂತಂದ್ರೆ ಗೊತ್ತಿದೆ ಅಂತ ಹೇಳಿದ್ರು ತಪ್ಪಾಗುತ್ತೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಪಕ್ಷದಕ್ಕೆ ಮುಜುಗರ ತಂದಂಗಾಗುತ್ತೆ. ಅದಕ್ಕೆ ನಾನು ಓದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಖಂಡಿತ ನನಗೆ ಯಾರು ಉರಿಗೌಡ ಇನ್ನೊಂದು ಯಾರು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಗೊತ್ತು, ನನಗೆ ರಂಗೇಗೌಡರು ಗೊತ್ತು, ನಂಜೇಗೌಡರು ಗೊತ್ತು. ಆಯ್ತಾ, ನಾನು ಗೊತ್ತಿರೋರ ಹೆಸರು ಹೇಳಿದ್ರೆ ನಾನು ಹೇಳ್ತೀನಿ, ಗೊತ್ತಿಲ್ಲದೆ ಇರೋರು ನಂಗೆ ಗೊತ್ತಿಲ್ಲ. ನಾನು ಇತಿಹಾಸದಲ್ಲಿ ನಾನು ಅದನ್ನು ಓದಿಲ್ಲ, ಹಾಗಾಗಿ ಇದನ್ನು ದೊಡ್ಡ ವಿಷಯ ಮಾಡುವಂಥದ್ದು ಅಗತ್ಯ ಇಲ್ಲ. ಚರಿತ್ರೆಯಲ್ಲಿ ಯಾರಾದರೂ ಆ ರೀತಿಯಲ್ಲಿ ದೇಶ ಸೇವೆ ಮಾಡಿದರೆ ಖಂಡಿತವಾಗಿಯೂ ಅವ್ರಿಗೆ ಮಾನ್ಯತೆಯನ್ನು ಕೊಡೋಣ, ಅವ್ರಿಗೆ ನಾವೆಲ್ಲ ಕೂಡ ಮಾನ್ಯತೆಯನ್ನು ಕೊಟ್ಟು ಗೌರವವನ್ನು ಸೂಚಿಸೋಣ. ಆದರೆ ಗೊತ್ತಿಲ್ಲದಿರ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.